ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವರು ದಿಲೀಪ್ ಕುಮಾರ್ ದೀನಿ ಮಾಲೀಕರು ಇವತ್ತು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಸಿಪಿ ಯೋಗೇಶ್ವರ ಅವರು ಎರಡು ಬಾರಿ ಚುನಾವಣೆಯಿಂದ ನಿಂತು ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಕ್ಷದಿಂದ ಸೋಲನ್ನು ಕಂಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಅವರು यार मेले नि चुनावे स्पर्धे सोत्र गए या राज्य प्रभावी नायक कुमारस्वामी विरुद्ध निोल ना अनुभवी इवतु रामनगर जिले मंड्य जिले भारतीय जनता पक्ष सदृढ़ तालूकु ये अब चन्नपट्टण इवतु चन्नपट्टणदल्लि नमगे मुसलमान बंधव ओट हाक्ते कूड़ा 86 सवि मतवन को ना सोतिरो अल्पसंख्यातर मत कड़े क्रोढ़ीकरण आगे ना कल चुनाव में सोलन अनुभवी कारणांतर इवत नमें बै एलेक्षन बंद कुमारस्वामी मंड्यक होगी पार्लीमेंट सदस्य आगे सचिव दिशा चुनाव बंद चुनाव इवत नमेल मुखंड कार्यकर्त रामनगर जिले एला पदाधिकारी जनसामान्यरु मतदाररल्ल इवत्तु योगेश्वर अवरन्न अभ्यर्थी माडबेकु योगेश्वर अवरु अभ्यर्थी आद्रे इल्लि गेल्लिक्के अवकाश इदे अवरादरू मात्र नावु चुनावणेयन्न गेलबहुदु बेरे यारे अभ्यर्थी आद्रु कष्ट अन्नुवंतद्दु इवत्तु जनसामान्यरल्लि माताडतारोंतद्दु नावेल्ल तिळ्कोंडिद्दीवि बंधुगळे याके नमगे ई जिल्लेयल्लि बीजेपिन बलिष्ठवागि कट्टलिक्के योगेश्वर अवरिगे अभ्यर्थी माडबेकु अंद्रे ಈ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ರಾಜ್ಯಕ್ಕೆ ಕೊಟ್ಟಿದೆ ಯೋಗೇಶ್ವರ ಅವರ ಪ್ರಭಾವ ಏನು ಅಂತ ಕೂಡ ಗೊತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಏನಿದೆ ಅಂತ ಸಂದರ್ಭದಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ಹಲವಾರು ಮುಖಂಡರುಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಕೊಂಡು ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಅತಿ ಹೆಚ್ಚು ಮತಗಳು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಬರುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸನ್ಮಾನ್ಯ ಶ್ರೀ ಸಿಪಿ ಯೋಗೇಶ್ವರ ಅವರು ಅದೇ ರೀತಿ ಇವತ್ತು ಮಾಗಡಿಯಲ್ಲಿ प्रसाद गौड़ अभ्यर्थी आगे रामनगर दल गौतम गौड़ अभ्यर्थी आगे हलवर मुखंड कर्क बंद रामनगर जिले पक्ष कटोवंत योगेश्वर इन मुद्दे सदृढ़ भारतीय जनता पक्ष बेली भारतीय जनता पक्ष इन गट्टी आगे कर्नाटक मत मुद्दे नम सरकार बरबू भाग मैसूर प्रांत भागली बीजेपी इन गट्टिया बेली ಸಿಪಿ ಯೋಗೇಶ್ವರ ರಾಜಕೀಯವಾಗಿ ಗೆಲ್ಲಬೇಕು ಮುಂಚೂಣಿಯಲ್ಲಿ ಇರಬೇಕು ಈ ಭಾಗದಲ್ಲಿ ಹಾಗಾಗಿ ನಾವು ಇವತ್ತು ನಮ್ಮ ರಾಜ್ಯ ನಾಯಕರುಗಳನ್ನ ರಾಷ್ಟ್ರೀಯ ನಾಯಕರುಗಳನ್ನ ಇವತ್ತು ನಾವು ಒತ್ತಾಯ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ಸಭೆಯನ್ನ ಕರೆದಿದ್ದೀವಿ ಇವತ್ತು ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರುಗಳಿಗೆ ನಾವು ಈ ಒಂದು ಸಭೆಯ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನ ನಾವು ರವಾನಿಸಬೇಕು ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರು ಮೊನ್ನೆ ನಮ್ಮ ಇಲ್ಲಿ ಪಾದಯಾತ್ರೆ ಆದಂತ ಸಂದರ್ಭದಲ್ಲಿ मूड़ा पदयात्रा विचार नम राज्य नायक पदयात्रा सदर्भली चंपल सदर्भ मैत्री धर्म पालने मैत्री धर्म पालने अंत मैत्री धर्म पालने यार ना अर्थम जन सामान्य जन ना याक सभ्यना योगेश्वर चंपल कांग्रेस हलवर ತಂತ್ರಗಾರಿಕೆಯನ್ನಮಾಡುತ್ತಾ ಇದ್ದರು ಅಭಿವೃದ್ಧಿ ಹೆಸರಲ್ಲಿ ಸೈಟ್ನ ವಿಚಾರದಲ್ಲಿ ಅಣಕಾಸಿನ ವಿಚಾರದಲ್ಲಿ ಎಲ್ಲ ಮುಖಂಡರುಗಳನ್ನು ಒಂದಷ್ಟು ಕಾರ್ಯಕರ್ತರನ್ನ ಅವರ ಪಾರ್ಟಿಗೆ ಸೆಳೆಕೊಳ್ಳುವ ರೀತಿಯಲ್ಲಿ ಅವರು ಆಲೋಚನೆಗಳನ್ನು ಮಾಡಿ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಯಾರು ಚದರಬಾರದು ಅಂತ ಹೇಳಿ ಒಂದು ಸಭೆಯನ್ನ ಕರೆದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ನೀವೆಲ್ಲ ಯಾವುದೇ ಕಾರಣಕ್ಕೂ ತೊಂದರೆಗೆ ಈಡಾಗಬೇಡಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತ ಹೇಳಿ ಒಂದು ಸಂದೇಶವನ್ನ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ರವಾನಿಸಬೇಕಾಗಿತ್ತು ಹಾಗಾಗಿ ಶಿಷ್ಯರ ಹೋಮ್ ಸ್ಟೇಲ್ ಕರೆದು ಒಂದು ಸಭೆಯನ್ನ ಮಾಡಿದ್ರು ಆ ಸಭೆಯನ್ನ ಮಾಡೋದಕ್ಕೆ ಅದನ್ನ ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ ಅಂತ ಹೇಳಿ ಮೆಸೇಜ್ ಅನ್ನು ಪಾಸ್ ಮಾಡಿದ್ರು ಇವತ್ತು ನಾವು ಕುಮಾರ್ ಸ್ವಾಮಿ ಅವರಿಗೆ ಕೇಳಬೇಕಾದಂತ ಪ್ರಸಂಗ ಬಂದಿದೆ ಯಾಕೆಂದ್ರೆ ಮೈತ್ರಿ ಧರ್ಮ ಪಾಲನೆ ಒಬ್ಬರಿಂದನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೈತ್ರಿ ಧರ್ಮ ಪಾಲನೆಯನ್ನ ಅವರು ಕೂಡ ಮಾಡಬೇಕು ಇವತ್ತು ಕುಮಾರ್ ಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಎರಡು ಸಭೆಯನ್ನ ಇಟ್ಕೊಂಡಿದ್ದಾರೆ ಈ ಮೊನ್ನೆ ಬಂದು ನಾಲ್ಕು ಜಿಲ್ಲಾ ಪಂಚಾಯತಿ ಸಭೆಗಳನ್ನ ಮಾಡಿ ಹೋಗಿದ್ದಾರೆ ಇವತ್ತಿನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ವರಿಷ್ಠರಾಗಲಿ ಸನ್ಮಾನ್ಯ ದೇವೇಗೌಡರಾಗಲಿ
ಇನ್ನು ಯಾರನ್ನು ವ್ಯಕ್ತಿನ ಇಲ್ಲಿ ಈ ಕ್ಷೇತ್ರಕ್ಕೆ ಘೋಷಣೆ ಹೇಗೆ ಮಾಡಲಿಲ್ಲ ಇವರೇ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಿಲ್ಲ ಈ ಘೋಷಣೆ ಮಾಡ್ತಾರೋಂತ ಸಂದರ್ಭದಲ್ಲಿ ನೀವೆಲ್ಲ ಆಗಲೇ ಒಂದು ಚುನಾವಣೆ ಒಂದು ಪ್ರಚಾರದ ರೀತಿಯಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದೀರಿ ಆಗಲೇ ನಾಗವರದಲ್ಲಿ ಒಂದು ಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನೀವು ಆಲ್ ಕೊಡ್ತಿರೋ ವಿಷ ಕೊಡ್ತಿರೋ ನಿಮ್ಮ ಮಡಲಿಗೆ ಆಗ್ತೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನು ನೀವು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದೀರಾ ಅನ್ನುವಂತದ್ದು ಇವತ್ತು ನಾವು ಕೇಳಬೇಕಾಗಿದೆ ಅವರಿಗೆ ಅವರು ಮೈತ್ರಿ ಧರ್ಮ ಪಾಲನೆ ಮಾಡೋದಾಗಿದ್ರೆ ರಾಷ್ಟ್ರೀಯ ನಮ್ಮ ಬಿಜೆಪಿ ನಾಯಕರು ಅವರು ಕುಂತು ಚರ್ಚೆ ಮಾಡಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ತದನಂತರ ನಾವೆಲ್ಲ ಎನ್ಡಿಎ ಬಿಜೆಪಿ ಜೆಡಿಎಸ್ ಎಲ್ಲ ಮುಖಂಡರುಗಳನ್ನು ಒಟ್ಟು ತಕೊಂಡು ಹೋಗಿ ಚುನಾವಣೆ ಕಾರ್ಯಕ್ರಮಗಳನ್ನ ಚುನಾವಣೆ ತಂತ್ರಗಾರಿಕೆಗಳನ್ನ ಮಾಡಬೇಕಾಗಿತ್ತು ಇವತ್ತು ಅವರಿಗೆ ಯಾಕೋ ಮೈತ್ರಿ ಇಷ್ಟ ಇದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ಈ ಮೈತ್ರಿಯನ್ನ ಅವರೇ ಮುಂದೆ ಮುರಿಲಿಕ್ಕೆ ಏನಾದರೂ ಪ್ರಯೋಗ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಅವರು ನಡೆದುಕೊಳ್ತಾ ಇರುವಂತ ನೀತಿ ನೋಡಿದ್ರೆ ಅವರು ಮಾಡ್ತಾ ಇರುವಂತ ಸಭೆಗಳು ನೋಡಿದ್ರೆ ಅವರು ಏನೋ ಅಭ್ಯರ್ಥಿನ ಆಗಿ ಆಗ್ತೀವಿ ಅನ್ನೋ ದೃಷ್ಟಿಯಿಂದ ಒಂದು ವೇಳೆ ಅವರು ಹೋಗ್ತಾ ಇದ್ದಾರೆ ಅಲ್ಲಿಗೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರ ಕಾರ್ಯಕರ್ತರ ಒಂದು ವಿಶ್ವಾಸ ಬೇಡವ ಯೋಗೇಶ್ವರ ಅವರ ಒಂದು ಏನು ಮತ ಕ್ರೋಢೀಕರಣ ಇದೆ ಅದು ಬೇಡವ ನಾವು ನೀವು ಸೆಪರೇಟ್ ಆಗಿ ಚುನಾವಣೆ ಮಾಡುವಂತದ್ದು ನಾವು ಸೆಪರೇಟ್ ಆಗಿ ಚುನಾವಣೆ ಮಾಡುವಂತದ್ದು ಏನಾದರೂ ತಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ ಹಾಗಾಗಿ ನಾನು ನಮ್ಮ ರಾಜ್ಯ ನಾಯಕರುಗಳಿಗೆ ರಾಷ್ಟ್ರೀಯ ನಾಯಕರುಗಳಿಗೆ ನಾನು ಕೇಳಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಈ ಚುನಾವಣೆ ಯೋಗೇಶ್ವರ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಇಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನೆಲೆ ಊರಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ಏನಾದರೂ ಜೆಡಿಎಸ್ ತರ ಅದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಅವರ ಪಡೆ ಅವರು ಚುನಾವಣೆ ಮಾಡಲಿ ನಮ್ಮ ಪಕ್ಷದಿಂದ ಸಿಪಿ ಯೋಗೇಶ್ವರ ಅವರು ಕೂಡ ಸ್ಪರ್ಧೆ ಮಾಡಿ ಚುನಾವಣೆಯನ್ನ ಎದುರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾನು ಈ ಸಭೆಯ ಮುಖಾಂತರ ರಾಜ್ಯ ಅಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಈ ಸಭೆಯ ಮುಖಾಂತರ ಅವರಿಗೆ ತಲುಪಿಸುವಂತ ಕೆಲಸವನ್ನ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಹಾಗಾಗಿ ಇಷ್ಟೊಂದು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ